ಭ್ರಷ್ಟಾಚಾರಕ್ಕೂ ಇವರಿಗೂ ಎಣ್ಣೆ ಸಿಗೇಕಾಯಿ ಇದ್ದಂತೆ. ಇನ್ಫ್ಯಾಕ್ಟ್ ಎಲ್ಲಿ ಭ್ರಷ್ಟಾಚಾರ ಇರುತ್ತೋ ಅದನ್ನು ತಡೆಗಟ್ಟೋದಕ್ಕೆ ಸದಾ ಸನ್ನದ್ಧವಾಗಿ ನಿಂತಿರ್ತಾರೆ ಬಿಜೆಪಿ ಆಡಳಿತ ಪಕ್ಷದ ಮಾಜಿ ನಾಯಕರಾದ ನಮ್ಮ ಎನ್ಆರ್ ರಮೇಶ್ ಅವರು. ಇವತ್ತೇನು ಪಾಲಿಕೆ ಸ್ವತ್ತು ಸುಮಾರು 300 ಕೋಟಿ ಆಸ್ತಿನ ಪಾಲಿಕೆ ಸ್ವತ್ತು ಆಗಿದ್ರು ಕೂಡ ಅದನ್ನು ವಶಪಡಿಸಿಕೊಳ್ಳದೆ ಕೆಲವೊಂದಷ್ಟು ಅಧಿಕಾರಿಗಳು ಜಮೀರ್ ಅಹಮದ್ ಅವರ ಮನೆ ಆಳ್ತರ ವರ್ತಿಸ್ತಾ ಇದ್ದಾರೆ ಅಂತ ಒಂದಿಷ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದರ ವಿಚಾರವಾಗಿ ನಾವು ಮಾತಾಡಲೇಬೇಕು. ತುಂಬಾ ಒಂದು ಉತ್ತಮವಾದ ಹೆಜ್ಜೆ ಕೈಗೊಂಡಿದ್ದೀರಾ ಸರ್, ಏನು ಹೇಳ್ತೀರಾ? ಹಾಂ, ಅದು 2014ರಲ್ಲಿ ಪೀರ್ ಸೂಫಿ ಶಮ್ಸುಲ್ಲಾ ಬೇಗನವರು ಒಂದು ಪ್ರಕರಣವನ್ನು ಸಿವಿಲ್ ಕೋರ್ಟ್ನಲ್ಲಿ ದಾಖಲಿಸ್ತಾರೆ. ಅಂದರೆ ಇವತ್ತಿನ ಸೂಪರ್ ಚಿತ್ರಮಂದಿರದ ಪಕ್ಕ ಕಾಟನ್ಪೇಟೆ ಮುಖ್ಯ ರಸ್ತೆ ವಾರ್ಡ್ ನಂಬರ್ 139 ಕೆ ಆರ್ ಮಾರ್ಕೆಟ್ ವಾರ್ಡ್ ಅಂತ ಕರೀತಾರೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥದ್ದು. ಸಿ ಸಿ ಬಿ ಕಚೇರಿಗೆ ಕೂಗಳ್ತೆ ದೂರದಲ್ಲಿ ಇರತಕ್ಕಂಥ ಸ್ವತ್ತು ಸುಮಾರು 2¾ ಎಕರೆ, ಅಂದರೆ 119,994 ಚದರಡಿಗಳಷ್ಟು ವಿಸ್ತೀರ್ಣದ, ಅಂದರೆ ಅದು ಪಿ ಐ ಡಿ ಸಂಖ್ಯೆ 139-27-139. ಈ ಸಂಖ್ಯೆಯ ಸ್ವತ್ತು ಸುಮಾರು ಕನಿಷ್ಠ ಮಾರುಕಟ್ಟೆ ಬೆಲೆ ಅಲ್ಲ, ಇವತ್ತು ಮಾರುಕಟ್ಟೆ ಬೆಲೆ 50,000 ರೂಪಾಯಿ ಇದೆ. 30,000 ರೂಪಾಯಿ ಅಂತ ಬೆಲೆ ಹಾಕ್ಕೊಂಡ್ರು ಅದು 300 ಕೋಟಿ ರೂಪಾಯಿಗೆ ಹೆಚ್ಚು ಮೌಲ್ಯ ಇರತಕ್ಕಂಥ ಅಮೂಲ್ಯವಾದಂಥ ಪಾಲಿಕೆ ಸ್ವತ್ತು. ಇದಕ್ಕೆ ಸಂಬಂಧಪಟ್ಟಾಗೆ ಮೂಲ ದಾವೆಯನ್ನು ಹೂಡಿರ್ತಾರೆ, ಮತ್ತು ಹಾಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂಡ ಒಂದು ಪ್ರಕರಣವನ್ನು ದಾಖಲಿಸಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ಈ ಸ್ವತ್ತು ಪಾಲಿಕೆ ಸ್ವತ್ತಾಗಿದೆ ಅಂತ ಹೇಳಿ ಈ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಶ್ರೀನಿವಾಸನ್ ಅವರೊಬ್ಬರು ಹೈಕೋರ್ಟ್ನಲ್ಲಿ ಹಾಕಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಎರಡೂ ಪ್ರಕರಣಗಳನ್ನು ಮರ್ಜ್ ಮಾಡಿಕೊಂಡು ಕ್ಲಬ್ ಮಾಡಿಕೊಂಡು ಇದು 2014 ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ರಾಜ್ಯ ಹೈಕೋರ್ಟು ಒಂದು ಅತ್ಯಂತ ಉತ್ತಮವಾದಂಥ ಒಂದು ತೀರ್ಪನ್ನು ಕೊಡ್ತದೆ. ಈ ಸ್ವತ್ತು ಅಮೂಲ್ಯವಾಗಿರ್ತಕ್ಕಂಥ ಸ್ವತ್ತು ಪಾಲಿಕೆ ಸ್ವತ್ತಾಗಿದೆ. ಈ ಕೂಡಲೇ ಇದನ್ನು ನಿಮ್ಮ ಸುಪರ್ದಿಗೆ ತಗೊಂಡು ಈ ಸ್ವತ್ತಿಗೆ ಕಾಂಪೌಂಡ್ ನಿರ್ಮಾಣ ಮಾಡಿ ನಿಮ್ಮ ವಶಕ್ಕೆ ತಗೊಂಡು ಭದ್ರತಾ ಸಿಬ್ಬಂದಿ ನೇಮಕ ಮಾಡ್ಕೊಳ್ಳಿ ಅನ್ನೋ ಸ್ಪಷ್ಟವಾದಂಥ ಆದೇಶವನ್ನು 2014ರ ಅಂತಿಮ ಗಳಿಗೆಯಲ್ಲಿ ಹೈಕೋರ್ಟ್ ಕೊಟ್ಟಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ 2015ರ ಜನವರಿ ತಿಂಗಳಲ್ಲಿ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ ಸಾಕಷ್ಟು ಚರ್ಚೆಗಳು ನಡೆದು ಸ್ವತಃ ಮುಖ್ಯಮಂತ್ರಿಗಳಾಗಿದ್ದಂಥ ಅಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಸ್ವತ್ತು ಪಾಲಿಕೆ ಸ್ವತ್ತು, ಅದರಲ್ಲಿ ಈಗಾಗಲೇ ನ್ಯಾಯಾಲಯದ ಆದೇಶ ಸ್ಪಷ್ಟವಾಗಿದೆ, ಅದನ್ನು ನಾವು ಕೂಡಲೇ ನಮ್ಮ ವಶಕ್ಕೆ ತಗೊಳ್ತೀವಿ, ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಅಂತೇಳಿ ಅವರು ಕೂಡ ಅಧಿವೇಶನದಲ್ಲಿ ಪಾಲಿಕೆ ಆಯುಕ್ತರಿಗೆ ಆದೇಶ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಫೆಬ್ರವರಿ 5 2015ರ ಫೆಬ್ರವರಿ 5 ಸರ್ಕಾರಿ ಆದೇಶ ಕೂಡ ಹೊರಡುತ್ತೆ. ಅದಾದ್ರ ನಂತರ ಪಾಲಿಕೆ ಅಧಿಕಾರಿಗಳು ಈ ಸ್ವತ್ತಿಗೆ ಕಾಂಪೌಂಡ್ ನಿರ್ಮಾಣ ಮಾಡಲಿಕ್ಕೆ ಅಂತೇಳಿ ಟೆಂಡರ್ ಕರೆದು ಸಿ ಎಸ್ ಜಗದೀಶ್ ಅಂತ ಒಬ್ಬರು ಮಂಡ್ಯ ಮೂಲದ ಗುತ್ತಿಗೆದಾರರಿಗೆ 49 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಸ್ವತ್ತಿಗೆ ಕಾಂಪೌಂಡ್ ನಿರ್ಮಾಣ ಮಾಡಲಿಕ್ಕೆ ಅಂತೇಳಿ ಕಾರ್ಯಾದೇಶ ಪತ್ರವನ್ನು ಕೂಡ 19/5/2015 ಕೊಡ್ತಾರೆ. ಅಂದರೆ ಇಲ್ಲಿಗೆ 5 ವರ್ಷ 6 ತಿಂಗಳಾಗಿದೆ, ಈ ಕ್ಷಣದ ತನಕ ಕಾರ್ಯಾದೇಶ ಪತ್ರ ಪಡ್ಕೊಂಡಿದ್ರು ಕೂಡ ಇಲ್ಲಿ ತನಕ ಒಂದೇ ಒಂದು ಇಟ್ಟಿಗೆ ಕೂಡ ಇಡಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಜಮೀರ್ ಅಹಮದ್ ಅವರು ಅವ್ರಿಗೆ ಬೇಕಾಗಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು ಯಾವ ತನ್ವೀರ್ ಅಹಮದ್ ಮಾಡದಿರೋಂಥ ಕೆಲಸಕ್ಕೆ ಪೆಟಿಕೋಟ್ ಚಂದ್ರಪ್ಪ ಅಂತ ನೋಟೋರಿಯಸ್ ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ನಂದೇ ದೂರದ ಮೇಲೆ 3 ತಿಂಗಳ ಕಾಲ ಜೈಲ್ವಾಸ ಅನುಭವಿಸಿದ್ರು, ಸಸ್ಪೆಂಡ್ ಆಗಿದ್ದರು, ಅದೇ ವ್ಯಕ್ತಿನ ಇಲ್ಲಿ ವಿವಾದಾತ್ಮಕ ಅಧಿಕಾರಿಯನ್ನೇ ಮತ್ತೆ ತಿರುಗಾ ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕಂಟಿನ್ಯೂ ಮಾಡ್ಕೊಳ್ತಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಎಇಗಳು, ಅದ್ರ ಜೊತೆಗೆ ರೆವಿನ್ಯೂ ಆಫೀಸರು, ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್, ಇಷ್ಟು ಜನ ನಿರ್ಲಕ್ಷ್ಯದಿಂದ ಎಲ್ಲೋ ಒಂದು ಕಡೆ ಇವರ ಬೆದರಿಕೆ ತಂತ್ರಗಳಿಗೆ ಮಣಿದು ಮತ್ತು ಅವರ ರಾಜಕೀಯ ಪ್ರಭಾವಗಳಿಗೆ, ಹಣದ ಪ್ರಭಾವಗಳಿಗೊಳಗಾಗಿ, ಜಮೀರ್ ಅಹಮದ್ ಅವರ ಪ್ರಭಾವಗಳಿಗೊಳಗಾಗಿ ಈ ಇಂಥ ಅಮೂಲ್ಯ ಸ್ವತ್ತನ್ನು ಪಾಲಿಕೆ ವಶಕ್ಕೆ ತಗೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗಿದ್ದಾರೆ. ಇಷ್ಟರ ಮಧ್ಯೆ ಒಬ್ಬನೇ ಒಬ್ಬ ಅಧಿಕಾರಿ ಧೈರ್ಯ ಮಾಡ್ತಾನೆ, ಉಮೇಶ್ ಅಂತ ಅಂದ್ಬಿಟ್ಟು 2017ರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಕಾಟನ್ಪೇಟೆ ಸ್ಟೇಷನ್ಗೆ ದೂರನ್ನು ಕೊಟ್ಟು ನಾನು ಈ ಸ್ವತ್ತನ್ನು ಪಾಲಿಕೆ ವಶಕ್ಕೆ ತಗೋಬೇಕಾಗಿದೆ, 2 ಬೆಟಾಲಿಯನ್ ಪೊಲೀಸನ್ನು ಒದಗಿಸಿ ಅಂತೇಳಿ ಕಾಟನ್ಪೇಟೆ ಪೊಲೀಸ್ನವರಿಗೆ ಮನವಿಯನ್ನು ಕೊಡ್ತಾರೆ. ಮಾರನೇ ದಿವಸ ಅದನ್ನು BBMPಯಿಂದ PWDಗೆ ಎತ್ತಂಗಡಿ ಆಗುತ್ತೆ. ಅಂತಂದರೆ ಜಮೀರ್ ಅಹಮದ್ ಅವರು ಯಾವ ಮಟ್ಟಕ್ಕೆ ಈ ಸ್ವತ್ತಿನ ಮೇಲೆ ಆಸಕ್ತಿ ಹೊಂದಿದ್ದಾರೆ ಅನ್ನೋದು ಇವತ್ತಿಗೂ ಖಾಲಿ ಉಳ್ಕೊಂಡಿರ್ತಕ್ಕಂಥ ಈ ಸ್ವತ್ತು. ಇಷ್ಟರ ಮಧ್ಯೆ ನಾವು ಮೊನ್ನೆ RTIನಲ್ಲಿ ದಾಖಲೆಗಳನ್ನು ಕಲೆಕ್ಟ್ ಮಾಡಿದಾಗ ಇದರಲ್ಲಿ ಒಂದು ಪತ್ರ ಸಿಗುತ್ತೆ. ಆ ಪತ್ರದಲ್ಲಿ ಪತ್ರ ನೋಡಿದಾಗ ನಿಜಕ್ಕೂ ಭಯ ಆಯಿತು, ಒಬ್ಬ ಶಾಸಕನಾಗಿ ಈ ಥರನೂ ಪತ್ರ ಬರಿಬೋದ ಬಹಿರಂಗವಾಗಿ ಅಂತ. ಹಿಂದಿನ ಆಡಳಿತಾಧಿಕಾರಿಗಳು ಇವತ್ತಿನ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿಜಯ್ ಭಾಸ್ಕರ್ ಅವರಿಗೆ ಈ ಸ್ವತ್ತಿನ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾದರೆ ದೊಡ್ಡ ಮಟ್ಟದ ಪರಿಣಾಮಗಳು ಎದುರಿಸಬೇಕಾಗತ್ತೆ, ಕಾನೂನು ಸುವ್ಯವಸ್ಥೆಗೆ ಭಂಗ ಆಗತ್ತೆ, ಮತ್ತು ಕೂಮುಗಲ್ಭೆಗಳು ಉಂಟಾಗುವ ಸಾಧ್ಯತೆಗಳಿದೆ, ಹಾಗಾಗಿ ಈ ವಿಷಯಕ್ಕೆ ಬರಬೇಡಿ ಅನ್ನೋ ರೀತಿಯಲ್ಲಿ ನೇರವಾಗಿ ಪರೋಕ್ಷ ಬೆದರಿಕೆ ಪತ್ರವನ್ನು ಬರೆಯೋದ್ರ ಮೂಲಕ ಭಾರತದ ಸಂವಿಧಾನಕ್ಕೆ ತಾನು ಯಾವತ್ತೂ ಕವಡೆ ಕಾಸ್ಟ್ನಷ್ಟು ಬೆಲೆ ಕೊಡಲ್ಲ ಅನ್ನೋದನ್ನು ಮತ್ತೊಮ್ಮೆ ಈ ಥರ ರುಜುವಾತು ಮಾಡಿಕೊಂಡೇ ಹೋಗ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ನಮ್ಮ ದೇಶಕ್ಕೆ, ದೇಶದ ಕಾನೂನಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡದೇ ಇರತಕ್ಕಂಥ ಜಮೀರ್ ಅಹಮದ್ ಅವ್ರ ವಿರುದ್ಧ ಸೇರಿದಾಗೆ ಈ ಅಮೂಲ್ಯ ಸ್ವತ್ತನ್ನು ಪಾಲಿಕೆ ಸ್ವತ್ತನ್ನು ನ್ಯಾಯಾಲಯದ, ಅದು ಉಚ್ಚ ನ್ಯಾಯಾಲಯದ ಸ್ಪಷ್ಟವಾದಂಥ ಆದೇಶ ಬಂದು 6 ವರ್ಷಗಳು ಕಳೆದರೂ ಕೂಡ ಕಾರ್ಯಾದೇಶ ಪತ್ರ ಕೊಟ್ಟು ಕಾಂಪೌಂಡ್ ನಿರ್ಮಾಣ ಮಾಡಲಿಕ್ಕೆ, ಕಾರ್ಯಾದೇಶ ಪತ್ರ ಕೊಟ್ಟು 5.5 ವರ್ಷಗಳಾದರೂ ಕೂಡ ಈ ಸ್ವತ್ತಿಗೆ ಕಾಂಪೌಂಡ್ ಹಾಕಲಿಕ್ಕೆ ವಿಫಲವಾಗಿರುವಂಥ ತಮ್ಮ ವಶಕ್ಕೆ ತಗೊಳ್ಳೋಂಥ
ಅದರಲ್ಲಿ ವಿಫಲವಾಗಿರ್ತಕ್ಕಂಥ ಪಾಲಿಕೆ ಆಸ್ತಿಗಳ ವಿಭಾಗದ ಅಧಿಕಾರಿಗಳು ಮತ್ತು ಚಾಮರಾಜಪೇಟೆ ವಿಭಾಗದ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ನಾನು ಇವತ್ತು ಎಸಿಬಿಯಲ್ಲಿ ಬಿಎಂಟಿಎಫಲ್ಲಿ ಎಡಿಜಿಪಿ ಅವರಿಗೆ ಮತ್ತು ಎಸ್ಪಿ ಅವರಿಗೆ ಎಸಿಬಿಯಲ್ಲಿ ಒಂದು ದೂರನ್ನು ಕೊಟ್ಟಿದ್ದೇನೆ. ಹಾಗೆ ಆಯುಕ್ತರಿಗೆ ಮತ್ತು ಆಡಳಿತಾಧಿಕಾರಿಗಳಿಗೆ ಮತ್ತು ಇದಕ್ಕೆ ಸಂಬಂಧಪಟ್ಟ ವಿಶೇಷ ಆಯುಕ್ತರು ಆಸ್ತಿಗಳು ಅಂತ ಮಂಜುನಾಥ್ ಅವರೇನಿದ್ದಾರೆ ಐಎಎಸ್ ಅಧಿಕಾರಿ ಅವ್ರಿಗೂ ದೂರನ್ನು ಕೊಟ್ಟಿದ್ದೀನಿ. ಬೆಳಿಗ್ಗೆ ಇಬ್ಬರಿಗೂ ನಾನು ಫೋನಲ್ಲಿ ಮಾತಾಡಿದ್ದೇನೆ ಆಯುಕ್ತರು ಮತ್ತು ಇವರು ಒಂದು ವಾರದೊಳಗೆ ಆಡಳಿತಾಧಿಕಾರಿಗಳು ಮಾತನ್ನು ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದು ವಾರದಲ್ಲಿ ನಾವು ಈ ಸೊತ್ತಿಗೆ ಬೇಲಿ ಹಾಕಿ ನಮ್ಮ ವಶಕ್ಕೆ ತಗೊಳ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಒಂದು ವಾರ ಅಲ್ಲ ಒಂದು ತಿಂಗಳು ಕಾದು ನೋಡ್ತೀವಿ, ಇಲ್ಲ ಅಂತಂದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರಕರಣವನ್ನು ಆಯುಕ್ತರು ಆಡಳಿತಾಧಿಕಾರಿಗಳು ಮತ್ತು ವಿಶೇಷ ಆಯುಕ್ತರು ಆಸ್ತಿಗಳು ಇವ್ರ ಮೇಲೆ ನಾನು ನೇರವಾಗಿ ಹಾಕೊಂಡಿದ್ದೇನೆ. ಅದ್ರ ಜೊತೆಗೆ ಲ್ಯಾಂಡ್ ಗ್ರಾಬಿಂಗ್ ಪ್ರೊಹಿಬಿಷನ್ ಸ್ಪೆಷಲ್ ಕೋರ್ಟ್ ಏನಿದೆ ಭೂ ಕಬಳಿಕೆ ನಿಗ್ರಹ ವಿಶೇಷ ನ್ಯಾಯಾಲಯ, ಅಲ್ಲೂ ಕೂಡ ನಾನು ಇವರೆಲ್ಲರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡೋನಿದ್ದೇನೆ. ಒಳ್ಳೆ ಕೆಲಸ ಸರ್. ಆಕ್ಚುಲಿ ನೀವು ತುಂಬಾ ಮಾದರಿಯಾಗಿ ನಿಂತಿದ್ದೀರಾ, ಯಾಕಂದ್ರೆ ಬೇಲಿನೇ ಎದ್ದು ಹೊಲಮೈದಂತೆ ಅನ್ನುವಂತಹ ಕೆಲವೊಂದಿಷ್ಟು ಅಧಿಕಾರಿಗಳ ಶಾಸಕರೇ ಈ ರೀತಿಯ ಹಗರಣಗಳಲ್ಲಿ ಪಾಲ್ಗೊಂಡ್ರೆ ನಿಜಕ್ಕೂ ಅದು ಅತಿಶಯೋಕ್ತಿ ಅಂತ ಹೇಳ್ಬೋದು, ತುಂಬಾನೇ ವಿಷಾದನೀಯ ಸಂಗತಿ. ಇಂಥವ್ರನ್ನ ತಡೆಗಟ್ಟೋದಕ್ಕೆ ಮಟ್ಟ ಹಾಕೋದಕ್ಕೆ ನೀವು ಒಂದು ಉತ್ತಮವಾದ ಕಾರ್ಯ ಮಾಡ್ತಾ ಇದ್ದೀರಾ. ಆಲ್ ದ ವೆರಿ ಬೆಸ್ಟ್ ಸರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.